ಉಡುಪಿಯ ಕೋಡಿ ಕಡಲ ಕಿನಾರೆಯಲ್ಲಿ ಭಾರಿ ಗಾತ್ರದ ತಿಮಿಂಗಿಲ ಪತ್ತೆಯಾಗಿದೆ. 3-4 ಟನ್ ತೂಕದ ತಿಮಿಂಗಿಲದ ಕಳೇಬರ ಸಮುದ್ರದ ನೀರಿನಲ್ಲಿ ತೇಲಿ ಬಂದಿದೆ. ಸುಮಾರು 15 ದಿನಗಳ ಹಿಂದೆ ಸಮುದ್ರದಲ್ಲೇ ಸತ್ತಿರಬಹುದು ಎಂದು ಶಂಕಿಸಲಾಗಿದೆ. ಇನ್ನು ಸಂಪೂರ್ಣ ಕೊಳೆತ ಸ್ಥಿತಿಯಲ್ಲಿದ್ದ ಈ ತಿಮಿಂಗಿಲ 13 ಮೀಟರ್ ಉದ್ದ ಹಾಗೂ 6 ಮೀಟರ್ನಷ್ಟು ಅಗಲವಿದೆ. ಶವ ಪತ್ತೆಯಾದ ಸ್ಥಳದಲ್ಲಿ ಕಡಲು ಕೊರೆತಕ್ಕೆ ಹಾಕಿದ ಕಲ್ಲುಗಳ ರಾಶಿ ಇರೋದ್ರಿಂದ ಹೂಳುವುದು ಕಷ್ಟಕರವಾಗಿದ್ದು ಸ್ಥಳಾಂತರ ಮಾಡುವುದು ಅಸಾಧ್ಯವಾಗಿದೆ. ಹಾಗಾಗಿ ತಿಮಿಂಗಿಲವನ್ನು ತುಂಡಾಗಿಸಿ ವಿಲೇವಾರಿ ಕೂಡ ಮಾಡಲಾಗಿದೆ.